ಈ ಸರಿಯ 2019 ಲೋಕಸಭಾ ಚುನಾವಣೆಗೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸುಮಾರು 22 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಈಗಾಗಲೇ ಅನೌನ್ಸ್ ಮಾಡಿದ್ದೀವಿ. ಬಳ್ಳಾರಿ ಒಂದು ಜಿಲ್ಲೆನ ಬಿಟ್ಟು ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ. ಸೊ ಈಗ ಬೆಳಗಾವಿ ಕ್ಷೇತ್ರದಿಂದ ಮಂಜುನಾಥ್ ರಾಜಪ್ಪನವರನ್ನು ಇವ್ರನ್ನ ಆಯ್ಕೆ ಮಾಡಿದ್ದೀವಿ. ಮಿಕ್ಕಿದ್ರ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಏನಂದರೆ ಈ ರಾಜಕೀಯ ಅನ್ನೋದು ಏನು ವ್ಯವಸ್ಥೆ ಇದೆಯೋ ಅದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಒಂದು ಪ್ರಜಾಕೀಯ ವ್ಯವಸ್ಥೆ ಬರಬೇಕು. ಒಂದು ಜನ ಸಂಪರ್ಕದಲ್ಲಿದ್ದು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಒಂದು ಸಿಸ್ಟಮ್ನ ತರಬೇಕು ಅನ್ನೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಿಕ್ಕಿದ್ರ ರಾಜಕೀಯ ನೀವು ಮಾತಾಡಿ ಸ್ವಲ್ಪ ಇಲ್ಲ ಸರ್. ಆ ಟೈಮಲ್ಲಿ ಸ್ವಲ್ಪ ಏನಂದ್ರೆ ನಮ್ಮದೇ ಒಂದು ಪಕ್ಷ ಇರಲಿಲ್ಲ, ಟೈಮ್ ಕಡಿಮೆ ಇತ್ತು ಅಂದ್ಬಿಟ್ಟು ಒಬ್ಬರು ಪಕ್ಷದವ್ರು ಯಾರೋ ಬಂದರು, ಅವರು ನಮ್ಮದು ಇದೇ ಸಿದ್ಧಾಂತ, ನಾವು ನಿಮ್ಮ ಜೊತೆ ಇರ್ತೀವಿ ಅಂದಾಗ ನನಗೆ ಫಸ್ಟ್ ಆಫ್ ಆಲ್ ಈ ಪಾರ್ಟಿ ಅನ್ನೋದೇ ಏನೋ ಈ ಪೊಲಿಟಿಕಲ್ ಪಾರ್ಟಿ ಮಾಡೋದೇ ಒಂದ್ರ ಬಗ್ಗೆ ನನಗೆ ಒಂದು ಇದಿತ್ತು. ಯಾಕಂದರೆ ಈ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಅಣ್ಣಾ ಸರ್ ಮಾತಾಡಬೇಕಾದ್ರೆ ಅಣ್ಣಾ ಸರ್ ಭಾಳ ಚೆನ್ನಾಗಿ ಹೇಳುತ್ತೆ, ಮೂಲ ಸಂವಿಧಾನದಲ್ಲಿ ಪಾರ್ಟಿ ಸಿಸ್ಟಮ್ ಅನ್ನೋದೇ ಇರಲಿಲ್ಲ. ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಇಟ್ಕೊಬೇಕು, ಒಂದು ಫೋಟೋ ಹಾಕಬೇಕು, ಅವರ ಹೆಸರು ಕರೀಬೇಕು, ಈ ಥರದ ಒಂದು ಸಿಸ್ಟಮ್ ಇತ್ತು. ಈ ಪಾರ್ಟಿ ಅನ್ನೋ ಸಿಸ್ಟಮ್ ಬಂದಿರೋದಕ್ಕೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರು. ಸೊ ಬಟ್ ಏನಂದರೆ ನಮಗೆ ಎಲ್ಲರಿಗೂ ಒಂದೇ ಒಂದು ಸಿಂಬಲ್ ಬೇಕಾಗಿರೋದ್ರಿಂದ ಒಂದು ಪಾರ್ಟಿಯವ್ರು ಬಂದರು, ಅವ್ರ ಜೊತೆ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಕೊನೆಗೆ ಏನಂದರೆ ಅವರು ಕೂಡ ಸರ್ ಇದಾಗಲ್ಲ ಸರ್, ಇದು ಏನೋ ಹಣ ಇಟ್ಕೊಂಡೇ ಮಾಡಬೇಕು, ಸ್ಟ್ರಕ್ಚರ್ ಇರಬೇಕು, ಇದರೆಲ್ಲ ಭಿನ್ನಾಭಿಪ್ರಾಯ ಇರಬೇಕು. ಆಮೇಲೆ ಪ್ಲಸ್ ನನಗೆ ಈ ಟೈಮಲ್ಲಿ ನಾವು ಜನರಿಗೆ ಒಂದೇನೋ ಒಂದು ಒಂದು ಭರವಸೆಯೊಂದಿಗೆ ಒಂದು ವಿಶ್ವಾಸದಿಂದ ಹೊರಗೆ ಹೊರತಾ ಇದ್ದೀವಿ. ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಸತಿ ಎಲೆಕ್ಷನ್ ನಿಂತ್ಕೊಳ್ಳೋದಿದ್ರು ಪರವಾಗಿಲ್ಲ, ನಾವೇ ಒಂದು ಪಕ್ಷ ಮಾಡಿ ಮಾಡಬೇಕು ಅನ್ನೋಸ್ಕರ ಹೊರಗೆ ಬಂದು ನಾವೇ ಒಂದು ಪಕ್ಷ ಮಾಡಿದ್ವಿ. ಅಷ್ಟೊತ್ತಿಗೆ ಎಲೆಕ್ಷನ್ ಮುಗಿದೋಗಿತ್ತು. ಸೊ ಮತ್ತೆ ಆ ಪಕ್ಷದ ಕೆಲಸಗಳನ್ನ ಕಂಟಿನ್ಯೂ ಮಾಡಿಕೊಂಡು ಈಗ ಲೋಕಸಭಾ ಚುನಾವಣೆಗೋಸ್ಕರ ಮತ್ತೆ ಅಭ್ಯರ್ಥಿಗಳನ್ನು ತಿಳಿಸಿ ಯಾವ ಬೇಸ್ ಮೇಲೆ ಅಭ್ಯರ್ಥಿಗಳು ನಿಲ್ಲಿಸಿರಿ, ಹೆಂಗೆ ಆಯ್ಕೆ ಮಾಡಿದ್ರು ನಿಮ್ಮ ಅಭ್ಯರ್ಥಿಗಳು ಹೇಳಿ? ಅದು ನಮ್ಮ ಪಕ್ಷದ ಮಾನದಂಡ ಬೇರೆ, ನಾವು ಏನು ಮಾಡ್ತೀವಿ ಅಂತ. ಆ್ಯಕ್ಚುಲಿ ನಿಜವಾದ ಮಾನದಂಡ ಸಂವಿಧಾನದಲ್ಲಿರೋದು ಭಾಳ ಸಿಂಪಲ್ ಆಗಿ ಸರಳ ಸೂತ್ರ. ಸಂವಿಧಾನ ಬಂದಂಥ ಅದ್ವಿತೀಯರು ಮಹಾತ್ಮರು ಎಲ್ಲ ಭಾಳ ಸಿಂಪಲ್ ಸೂತ್ರ ಕೊಟ್ಟಿದ್ದಾರೆ. ಒಂದು ಒಬ್ಬ ಅಭ್ಯರ್ಥಿ ಉಚ್ಚ ಆಗಿರಬಾರ್ದು, ಎರಡನೇದೊಂದು ವೋಟಿಂಗ್ ರೈಟ್ಸ್ ಇರಬೇಕು, ಮೂರನೇದೊಂದು ದೇಶದ ಪ್ರಜೆ ಆಗಿರಬೇಕು. ಮೂರು ಸರಳ ಸೂತ್ರಗಳೇ ಹೇಳಿರೋದು. ಯಾವ ಎಕ್ಸ್ಪೀರಿಯನ್ಸ್ ಆಗಿ ಯಾವ ಕ್ವಾಲಿಫಿಕೇಷನ್ ಆಗಿ ಯಾಕೆ ಕೇಳಿಲ್ಲ ಅಂದರೆ, ಅದ್ಭುತವಾದಂಥ ಒಂದು ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ಲಿ, IAS KAS IPS ಇವರ ಓದಿರುವಂಥ ಜ್ಞಾನಿಗಳಿದ್ದಾರೆ. ಸೊ ಇಲ್ಲಿ ಇವರು ಸಂಪರ್ಕ ಸೇತುವೆ ಥರ ಕೆಲಸ ಮಾಡಬೇಕು, ಜನಗಳ ಪ್ರತಿನಿಧಿಯಾಗಿ ಅನ್ನೋದೇ ಮೂಲ ಸಿದ್ಧಾಂತ ಇರೋದು. ನಾವು ಅದೇ ಸಿದ್ಧಾಂತದ ಮೇಲೆ ನಮ್ಮದೇ ಆದಂಥ ಪಾರ್ಟಿಲಿ ಯಾವ ರೀತಿ ಇರಬೇಕು, ಯಾವ ಥರ ನೀವು ಕೆಲಸ ಮಾಡಬೇಕು, ಯಾವ ಥರ ಜನರ ಸಂಪರ್ಕದಲ್ಲಿರಬೇಕು, ಜನರಿಂದನೇ ಹೇಗೆ ನೀವು ಅವರ ಸಮಸ್ಯೆಗಳನ್ನ ತಗೊಂಡೋಗಿ ಅಧಿಕಾರಿ ವರ್ಗದ ಮುಂದಿಟ್ಟು ಹೇಗೆ ಕೆಲಸ ಮಾಡಬೇಕು, ಹೇಗೆ ರಿಪೋರ್ಟ್ ಕೊಡಬೇಕು. ಅವರು ಜನ ನಿಮ್ಮ ಕೆಲಸ ಇದ್ರೂ ಕೂಡ ಅವ್ರು ಜಡ್ಜ್ ಮಾಡ್ತಾರೆ, ಅದಕ್ಕೂ ನಾವು ಒಂದು ಇದು ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನೀವು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮನ್ನ ಪಕ್ಷದಿಂದ ತೆಗೆದಾಕ್ತೀವಿ, ನೀವು ಕೆಲಸ ಬಿಟ್ಟು ಹೋಗಬೇಕು ಅಂತಲೂ ಇವ್ರ ಹತ್ರ ಬರ್ಸ್ಕೊಂಡಿದ್ದೀವಿ. ಏನು ಸರ್ ಹೇಳಿ ನೋಡಿದರೆ ಮಸ್ತೂರು ಇವರು ನಿಮ್ಮ ಹೆಸರು ಬಳಕೆ ಮಾಡಿ ಒಂದು ಸೀಟು ಬರ್ತು ಸರ್ ನಿಮ್ಮ ಜೊತೆ ಲಾಸ್ಟ್ ಟೈಮ್ ಮಾಡಿದ್ರೆ ನೀವು ಕರ್ನಾಟಕದಲ್ಲಿ ಇನ್ನೊಂದು 5 ಸೀಟ್ ಬರ್ತದೆ ಅಂತ ಇರಲಿ ಸರ್. ಆ್ಯಕ್ಚುಲಿ ನೋಡಿ ಅವಾಗ ಬಂದು ಏನಾಗಿತ್ತಂದರೆ ಇನ್ನೂ ಏನೋ ನಾವೇ ಕರೆಕ್ಟಾಗಿ ಇದಾಗಿಲ್ಲ ಸರ್, ಪಕ್ಷ ಮಾಡಿ ಸಿದ್ಧಾಂತ ತಲುಪಿಸೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ನಮ್ಮ ಜೊತೆಲಿ ಪಾರ್ಟಿಲೇ ಪ್ರಾಬ್ಲಮ್ ಇದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಾವೇ ಪಾರ್ಟಿ ಮಾಡ್ಕೊಂಡಿದ್ದೀವಿ. ಇನ್ನು ಆ ಸಮಸ್ಯೆಗಳಿರಲ್ಲ, ನಮ್ಮ ಈ ಒಂದು ಏನು ಒಂದು ಗೈಡ್ಲೈನ್ಸ್ ಹಾಕ್ಬಿಟ್ಟಿದ್ದೀವಿ ಅದಕ್ಕೆಲ್ಲರೂ ರೆಡಿ ಇದ್ದಾರೆ. ಇದೊಂದು ಕಂಪ್ನಿ ಥರ ಟ್ರೀಟ್ ಮಾಡಿ ರಾಜಕೀಯ ಅಂದ ಕೂಡಲೇ ಬರೀ ಹಣ ಹಾಕಿ ಪ್ರಚಾರ ಮಾಡಿ
ಆಶ್ವಾಸನೆಗಳು ಕೊಡೋದಲ್ಲ ಸರ್, ಈ ಕಡೆ ನೋಡಿದ್ರೆ. ಸೊ ಏನಂದ್ರೆ ಒಂದು ಪ್ರಣಾಳಿಕೆ ಕೊಡಬೇಕು ಅಂದ್ರೆ ಕೂಡ ಅದಕ್ಕೆ ಏನು ಒಂದು ಲಾ ಎನ್ಫೋರ್ಸ್ಮೆಂಟ್ ಇರ್ಬೇಕು. ಹಿಂದ್ಗಡೆ ಒಂದು ಪ್ರಣಾಳಿಕೆ ಕೊಡ್ಬೇಕಂದ್ರೆ ಅದು ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಎಷ್ಟು ಬಜೆಟ್ ಆಗುತ್ತೆ, ಯಾವಾಗ ಕೆಲಸ ಮುಗಿಸ್ತೀವಿ, ಅದ್ರ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ, ಅದು ಎಷ್ಟು ವರ್ಷ ಬಾಳ್ಕೆ ಇರುತ್ತೆ, ಎಲ್ಲ ವಿವರಗಳೊಂದಿಗೆ ಮ್ಯಾನಿಫೆಸ್ಟೋ ಕೊಟ್ಟರೆ ಅದು ಕರೆಕ್ಟ್ ಮ್ಯಾನಿಫೆಸ್ಟೋ ಸರ್. ಸೊ ಅದಿಲ್ಲ, ನಮ್ಮ ಇದರಲ್ಲಿ ಆ ಬದಲಾವಣೆ ಆಗಬೇಕಾಗಿದೆ, ಅದು ಕೂಡ ನಮ್ಮ ಡಿಮ್ಯಾಂಡ್ ಆಗಿದೆ. ಅದರ ಒಂದು ಬದಲಾವಣೆ ಬರಬೇಕು. ಆ ಮ್ಯಾನಿಫೆಸ್ಟೋ ಯಾರು ಕೊಡ್ತಾರೋ, ಅವ್ರು ಆ ಕೆಲಸ ಮಾಡಿಲ್ಲ ಅಂದರೆ ಅವ್ರ ಕೆಲಸದಿಂದ ಹೊರಗಡೆ ಹೋಗುವ ಸಿಸ್ಟಮ್ಮು ಜನಕ್ಕೆ ಅಧಿಕಾರ ಕೈಗೆ ಸಿಗ್ಬೇಕು ಸರ್. ಸರ್, ನಿಮ್ಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಾಗ ಏನು 9 ಕ್ವಶನ್ ಕೇಳಿ, ಏನು ಆನ್ಸರ್ ಏನು ಕೇಳಿ, ಏನು ಸೆಲೆಕ್ಷನ್ ಮಾಡ್ತಾರೆ ಸರ್? ಯಾವ ಕ್ವಶನ್ ಕೇಳಿ ಹೆಂಗೆ ಸೆಲೆಕ್ಷನ್ ಮಾಡಿ ಸರ್ ನೀವು ಅಭ್ಯರ್ಥಿಗಳನ್ನ? ಅದೇ ಸರ್, ಇದೇ ಮೈನಾಗಿ ಕೇಳಿರುವಂತಹವ್ರು ನೀವು ಕಡೆ ಸಂಪರ್ಕದಲ್ಲಿ ಇರ್ತೀರಾ, ನೀವು ಸಂಬಳ ಕೆಲಸ ಮಾಡೋಕ್ಕೆ ರೆಡಿ ಇರ್ತೀರಾ, ನಿಮ್ಮ ಪ್ರತಿಯೊಂದು ಕೆಲಸನೂ ಪಾರದರ್ಶಕತೆಯಿಂದ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತೀರಾ, ಜನಗಳ ಸಮಸ್ಯೆ ತಗೊಂಡೋಗಿ ಅಧಿಕಾರಿಗಳು ಇಟ್ಟಾಗಲೂ ಕೂಡ ಅದು ರಿಪೋರ್ಟ್ ರೆಡಿ ಮಾಡಿ ಕೊಡೋದು ಸಾಧ್ಯ ನಿಮಗೆ? ಇದಕ್ಕೆ ಕೊಟ್ಟಾಗ ನಾವೀಥರ ಏನೋ ಟೆಸ್ಟ್ ಮಾಡ್ತೀವಿ, ನಾವು ಪೋಲಿಂಗ್ ಮಾಡ್ತೀವಿ, ಜನ ನಿಮ್ಮನ್ನು ತಿರಸ್ಕರಿಸಿದ್ರೆ ನೀವು ಆ ಇದಕ್ಕೆ ಕೆಲಸ ಬಿಟ್ಟು ರೆಡಿ ಇದ್ದೀರಾ, ಈ ಥರ ಮೇನ್ ಥರ ಕ್ವಶನ್ ಹಾಕ್ಕೊಟ್ಟಿದ್ವಿ. ಅದಾದ್ರ ಮೇಲೆ ಮತ್ತೆ ರಿಟರ್ನ್ ಎಕ್ಸಾಮ್ ಮಾಡಿ, ಮತ್ತೆ ಜೊತೆ ಮುಂಚ್ಕೊಂಡು ಮಾತಾಡಿ, ಮತ್ತೆ ರಿಟರ್ನ್ ಎಕ್ಸಾಮಲ್ಲಿ ನಾಳೆ ಯಾವುದಾದ್ರೂ ಒಂದು ಪಕ್ಷ ನೀವೇ ಗೆಲ್ಬೋದು, ಅವಾಗ ಮತ್ತೆ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಳಕ್ಕಿಲ್ಲ. ನೀವು ಪ್ರತಿಯೊಂದು ಜನರ ಸಂಪರ್ಕ ಇಟ್ಕೊಂಡು ಜನರು ಹೇಳೋದು ಏನು ಹೇಳ್ತಾರೋ ಅದನ್ನೇ ಮಾಡೋದಕ್ಕೆ ರೆಡಿ ಇದ್ದೀರಾ? ನೀವು ನಾಳೆ ಅಕಸ್ಮಾತ್ ನಿಮಗೆ ಒಂದು 4-5 ಸೀಟ್ ಬರುತ್ತೆ, ನಾಳೆ ಯಾವುದೋ ಕೇಂದ್ರದ ಒಂದು ಪಕ್ಷ ನಿಮಗೆ ಬರಬೇಕು ಅಂತ, ನಿಮ್ಮ ಅನುಕೂಲಕ್ಕೋಸ್ಕರ ನೀವು ಅವ್ರ ಜೊತೆ ಸೇರ್ಕೊಳ್ಳೋದಾಗಲಿ, ಅವ್ರಿಗೆ ಸಪೋರ್ಟ್ ಮಾಡೋದಾಗಲಿ ಅಲ್ಲ, ಇದನ್ನು ಚೆನ್ನಾಗಿ ಬಿಡಬೇಕು. ನೀವು ಜನರ ತೀರ್ಮಾನನೇ ಅಂತಿಮ, ಮಾಡಿದ್ರೆ ಜನ ಹೇಳ್ತಾರೆ ಯಾವ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ. ಆಮೇಲೂ ಕೂಡ ಬರೀ ಸಪೋರ್ಟ್ ಅಲ್ಲ, ಮತ್ತೆ ಜನಗಳಿಗೆ ಏನು ಅನುಕೂಲ ಆಗಬೇಕು, ಮತ್ತೆ ಆ ಕಂಡೀಷನ್ಸ್ ಆಗಿಬಿಟ್ಟು ಅದನ್ನು ಜನರ ಮುಂದೆ ಇಡಬೇಕು. ಜನ ಈ ಕೆಲಸಗಳು ಮಾಡಂಗಿದ್ರೆ ನಾವು ಸಪೋರ್ಟ್ ಕೊಡ್ತೀವಿ ಅಂದರೆ ಮಾತ್ರ ನೀವು ಸಪೋರ್ಟ್ ಮಾಡಬೇಕು, ಮತ್ತೆ ಆ ಕೆಲಸ ನೀವು ಮತ್ತೆ ಪಾರದರ್ಶಕತೆಯಿಂದ ಮಾಡಬೇಕು. ಇದಿಷ್ಟು ಎಲ್ಲವನ್ನು ಸರ್, ಈಗ 15 ಲಕ್ಷ ಜನ ಒಟ್ಟರಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ ಸರ್, ನೀವು ಯಾವ ಥರ ಈಗ ಕೊಡ್ಬೋದು? 12 ದಿನ ಅಷ್ಟು ಉಳಿದಿದೆ, ಅದರಲ್ಲಿ ಏನು ನಿಮ್ಮದು ಪಾಲಿಸಿ ಏನು ಮಾಡಿದ್ದೀರಾ? ಇಲ್ಲ ಸರ್, ಮೊದಲು ಮೀಡಿಯಾ, ಸೋಷಿಯಲ್ ಮೀಡಿಯಾ, ಆಮೇಲೆ ಎಲ್ಲದಕ್ಕೆ ಹೆಚ್ಚಾಗಿ ಸತ್ಯ ಅನಿಸಿದ್ರೆ, ಇದು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗೋದು ನಿಜವಾದ ಪ್ರಚಾರ ಸರ್, ಇದ್ರ ಸತ್ಯ ಅಂತ ಅನಿಸಿದ್ರೆ. ಸೊ ಒಂದು ಯಾವುದೋ ಒಂದು ಕಾಲದಲ್ಲಿ ಇದ್ದು ಒಂದೇನೋ ಒಂದು ಗಾಡಿ ಕಟ್ಕೊಂಡೋಗಿ ಮೈಕ್ ಹಾಕ್ಕೊಂಡು ಜನಗಳ ಮುಂದೆ ಮಾತಾಡೋವಂಥದ್ದು ಈಗ ತುಂಬ ಬದಲಾಗಿದೆ ಸರ್. ಟೆಕ್ನಾಲಜಿ ಬದಲಾಗಿದೆ, ಪ್ರತಿಯೊಬ್ಬರ ಕೈಲಿ ಈ ವರ್ಲ್ಡೇ ಇದೆ ನನ್ನ ಪ್ರಕಾರ, ಏನೋ ನೆಟ್ವರ್ಕ್ ಅಷ್ಟು ಬೆಳೆದಿದೆ. ಈಗಲೂ ಕೂಡ ನಾವು ಅದೇ ಮಾನಸಿಕತೆಯಲ್ಲಿ ಇರಬಾರದು, ಯಾಕಂದ್ರೆ ಅದಕ್ಕೋಸ್ಕರ ಏನಾಗ್ತಿದೆ ಅಂದರೆ ತುಂಬ 40 ರೂಪಾಯಿ ಇನ್ವೆಸ್ಟ್ ಆಗ್ತಿದೆ, ಅದನ್ನು ಜನಗಳಿಗೆ ಮೈಂಡ್ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀವಿ. ನಾವು ಸಾವಿರಾರು ಜನ ಸೇರಿಸಿ ಮತ್ತೆ ಅದನ್ನು ಟಿವಿಲಿ ತೋರಿಸಿ ಏನೋ ಒಂದೆಲ್ಲ ಮಾಸ್ ಹಿಸ್ಟೀರಿಯಾ ಕ್ರಿಯೇಟ್ ಮಾಡೋದು, ಇವ್ರಿಗೆ ಸಿಕ್ಕಾಪಡೆ ಸಪೋರ್ಟ್ ಇದೆ ಅನ್ನೋ ಒಂದು, ಇದರಿಂದ ಜನ ವೋಟ್ ಹಾಕೋದಕ್ಕೆ ಹೋಗಬೇಕು. ಈ ಥರ ಮೀಡಿಯಾ ಮುಂದೆ ಕೂತ್ಕೊಂಡು ಆ್ಯಕ್ಚುಲಿ ಡಿಬೇಟ್ಗಳಾಗಬೇಕು. ಇವಾಗ ಯುರೋಪ್ ಅಭ್ಯರ್ಥಿ ಅಂತೇಳಿ ಇನ್ನೊಂದು ಪಕ್ಷದ ಅಭ್ಯರ್ಥಿ, ಅವರೊಂದು ಪ್ರಾಜೆಕ್ಟ್ ಹೇಳ್ತಾರೆ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಇದನ್ನು 10 ಕೋಟಿ ಮಾಡಬಹುದು ಇಷ್ಟು ಬಾಳಿಕೆ ಬರುತ್ತೆ ಅಂತ, ಇನ್ನೂ ಬೇರೆ ಬಂದು ಇಲ್ಲ ಇದನ್ನು 5 ಕೋಟಿ ಮಾಡಬಹುದು, ಬೇರೆ ಬೇರೆ ದೇಶದಲ್ಲಿ ಈ ಥರ ಒಂದು ಏನೋ ಟೆಕ್ನಾಲಜಿ ಇದೆ. ಈ ವಿಚಾರಗಳ ಚರ್ಚೆ ಆಗಿ ಜನಗಳಿಗೆ ಅದರ ಯಾರು ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನೋಡಿ ಎಲೆಕ್ಟ್ ಮಾಡೋ ಅಂತ ಒಂದು ಸಿಸ್ಟಮ್ ಬರಬೇಕು ಸರ್. ಸರ್, ಈಗ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಸರ್ ಈಗ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಎಲ್ಲ ಯಾವ ಕ್ಯಾಂಡಿಡೇಟ್ ನಿಲ್ಲಿಸ್ತೀರಲ್ಲ, ಈಗ ಪ್ರಜಾಪ್ರಭುತ್ವ ಬಿಜೆಪಿಯ ಒಂದು ಭಾಗ, ಈ ಭಾಗ ಉತ್ತರ ಕರ್ನಾಟಕದಲ್ಲ ಮಾತಾಡ್ತಿದ್ದಾರೆ ವಿಚಾರ ಸರ್, ಬಿಜೆಪಿಯ ಒಂದು ಭಾಗ ಪ್ರಜಾಪ್ರಭುತ್ವ ಸರ್. ನಾವು ಮೊದಲಿಂದ ಹೇಳ್ತಾ ಇದೀವಿ ಇದು ರಾಜಕೀಯಕ್ಕೆ ಸಂಬಂಧನೇ ಕೊಡಲ್ಲ ಸರ್, ಇದು ನಾವು ಹೇಳ್ತಿರೋದು. ಇಲ್ಲಿ ಅಭ್ಯರ್ಥಿಗಳು ಕೂಡ ನಾನು ಹೇಳಿದ್ದೀನಿ ಒಂದು ಸಿಂಪಲ್ ಆಗಿ ಹೇಳ ಸರ್, ಒಂದು ಸೀಟ್ ಇದೆ ನೀವು ಅನ್ಕೋಬೇಡಿ ಆ ಸೀಟಲ್ಲಿ ನನ್ನ ಕೆಳಗಡೆ ನೀವಲ್ಲೋ ಕೂತ್ಕೋತೀರ ಅನ್ಕೋಬೇಡಿ, ಆ ಸೀಟಲ್ಲಿ ಆ ಸೀಟಿಗೆ ಇದರ ಮಾಡೋದಕ್ಕೆ ಕೆಲಸ ಸರ್. ಈಗ ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಬಗ್ಗೆ ಈ ಉತ್ತರ ಕರ್ನಾಟಕ ಜನ ನಂಬಿಕೆ ಕಳ್ಕೊಂಡಿದ್ದಾರೆ, ಇವಾಗ ಉತ್ತರ ಕರ್ನಾಟಕ ಜನತೆ ಬಗ್ಗೆ ಈ ನಿಮ್ಮ ಪ್ರಜಾಕೀಯ ಏನ್ ಮಾಡತ್ತೆ ಪಕ್ಷ ಸರ್? ಅದಕ್ಕೆ ಸರ್, ಆ ನಂಬಿಕೆ ಕಳ್ಕೊಂಡ್ರೆ ನಾನು ಒಬ್ಬ ಪ್ರಜೆಯ ನಂಗೂ ಗೊತ್ತು ಸರ್, ನಾನು ಈ ಸಿಸ್ಟಮ್ ಅಲ್ಲಿ ನಾನು ಒಬ್ಬ ಪ್ರಜೆಯ ಹೇಳ್ತಾ ಇದ್ದೀನಿ. ಯಾಕೆ ನಂಬಿಕೆ ಕಳೆದೋಗಿದೆ ಅಂದ್ರೆ ಸರ್, ಆಶ್ವಾಸನೆಗಳಾಗಿ ಉಳಿದಿದೆ ನಮ್ಮ ಪ್ರಣಾಳಿಕೆ, ಬಟ್ ಅದು ಕಾರ್ಯ ಬರ್ತಾ ಇಲ್ಲ, ಆಮೇಲೆ ಏನೇನೋ ಸಾವಿರ ಕಾರಣಗಳು ಬರುತ್ತೆ ಸರ್. ಇದೆಲ್ಲ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಮೂಲವಾದ ಒಂದು ಪ್ರಾಬ್ಲಮ್ ಹೇಳ್ತೀನಿ ಸರ್, ಮನುಷ್ಯನ ತಲೆ ಸರಿ ಇಲ್ಲ ಅಂದ್ರೆ ಅವ್ರ ಬಾಡಿ ಯಾವುದು ಸರಿ ಇರಲ್ಲ ಸರ್. ಬಟ್ಟೆ ಕಿತ್ತೋಗಿರೋದ್ರ ಆಕರ್ಷಣೆ ಗಲೀಜಾಗಿರ್ತಾರೆ, ಯಾಕಂದ್ರೆ ಅವ್ರ ತಲೆನೇ ಸರಿ ಇಲ್ಲ, ಬಾಡಿ ಎಲ್ಲ ಜೋರಾಗಿದೆ ಸರ್. ಸರ್, ಇಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಹಣದಿಂದ, ಹೆಸರಿಂದ, ಮಸಲ್ ಪವರ್ ಇಂದ, ತೋಳ್ಬಲದಿಂದ ಆದಾಗ ಸರ್ ಬರೀ ಅಂಥವರೇ ಬರ್ತಾರೆ, ಅಂಥವರೇ ಗೆಲ್ತಾರೆ, ಮತ್ತೆ ಅಲ್ಲಿ ಬಿಸ್ನೆಸ್ ಆಗಿ ದುಡ್ಡು ಹಾಕೋ ದುಡ್ಡು ತೆಗಿಯೋದೇ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಇಲ್ಲಿ 5 ವರ್ಷ ಜನರನ್ನ ಕೇಳೋ ಅಂತ ವ್ಯವಸ್ಥೆನೇ ಇಲ್ಲ.
ಒಂದು ದಿನ ಓಟ್ ಹಾಕಿ ನಾನು ಯಾವಾಗ ಹೇಳ್ತಾ ಇದ್ದೆ ಬಂದು ಮತ್ತೆ ಇವತ್ತು ಬೇರೆ ಪ್ರೆಸ್ ಮೀಟರ್ ಹೇಳಿದೆ, ಒಂದು ದಿನದ ಪ್ರಜಾಪ್ರಭುತ್ವ ಇದೆ ಅಂತ ಅನ್ಕೊಂಡಿದ್ದೆ. ಬಟ್ ಆ ಒಂದು ದಿನ ಪ್ರಜಾಪ್ರಭುತ್ವವನ್ನು ಈ ದುಡ್ಡಿನಿಂದ ಕಿತ್ಕೊಂಡ್ಬಿಟ್ಟಿದ್ದಾರೆ. ಹಣ ಕೊಟ್ಟು ಓಟ್ ಖರೀದಿ ಮಾಡೋವಂಥದ್ದು, ಹಣ ಕೊಟ್ಟು ಕಾರ್ಯಕರ್ತರ ಖರೀದಿ ಮಾಡೋವಂಥದ್ದು ಬಂದ್ಬಿಟ್ರೆ ನಿಮ್ಗೆ ಎಲ್ಲಿದೆ ಸರ್ ಪ್ರಜಾಪ್ರಭುತ್ವ? ಬರೀ ಏನೋ ರಾಜರಿಲ್ಲ, ಹೆಸರಿಗೆ ಕಿರೀಟ ಗಿರೀಟ ಹಾಕೊಂಡು ಕಡ್ಗ ಇಟ್ಕೊಂಡು ಕೂತಿಲ್ಲ ಅಧಿಕ ಇದ್ರಲ್ಲಿ ಕೂತಿದ್ದಾರೆ. ಲಾಸ್ಟ್ ಟೈಮ್ ನೀವು ವಿಷಯನೇ ಬರಲ್ಲ, ಅವರು ಒಬ್ರು ಕ್ಯಾಂಡಿಡೇಟ್ ಆಗಿರ್ತಿದ್ದಾರೆ. ಸೊ ಸಪೋರ್ಟ್ ಮಾಡೋರು ಮಾಡ್ತಾನೆ ಇದ್ದಾರೆ ಸರ್, ಖಂಡಿತ. ಯಶು ಮಾಡಿದ್ರು, ಶಿವಣ್ಣ ಅವರು ಮಾಡಿದ್ರು, ಅದರ ನಮ್ಮ ಸಂತೋಷ್ ಹೆಗಡೆ ಅವರು ಕೂಡ ನೀವು ಇದೇ ದಾರಿಲಿದ್ರೆ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದಾರೆ. ಅಣ್ಣ ಹಜಾರೇ ಅವರು ಬಂದು ಮೀಟ್ ಮಾಡಿದಾಗ ನಾನು ಇದೆಲ್ಲ ಹೇಳಿದಾಗ ಇದನ್ನೆಲ್ಲ ತುಂಬ ಚೆನ್ನಾಗಿದೆ, ಬಟ್ ಇದು ಜನನೇ ಬದಲು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ತೀನಿ ಸರ್, ಇಲ್ಲಿ ನಾನು ಮಾಡ್ತೀನಿ ಅಂತಿಲ್ಲ ಸರ್, ಇಲ್ಲಿ ನಾವೇನೋ ಮಾಡ್ತೀವಿ ಅಂತೇನಿಲ್ಲ ಸರ್. ಎಲ್ಲರೂ ಸೇರಿದ್ರೆ ಇದು ಕರೆಕ್ಟ್ ಅನಿಸಿದ್ರೆ ಒಂದು ಬದಲಾವಣೆ ಆಗಲ್ಲ ಸರ್. ಯಾವತ್ತು ಹಣ ಇಲ್ಲದೆ ಇರೋ ಒಂದು ವ್ಯವಸ್ಥೆ ಬರೀ ಜ್ಞಾನಿಗಳು ಇಲ್ಲಿ ಬಂದಿರ್ತಾರೋ ಅವಾಗ 100% ಅದ್ಭುತವಾದ ಬದಲಾವಣೆ ಆಗಲ್ಲ ಸರ್. ಅದೇ ಸರ್ ಅಲ್ಲ, ಅದೇ ಹೇಳಿದ್ದಲ್ಲ, ನಾನು ಹೇಳಿದ್ದಲ್ಲ, ಪ್ರಣಾಳಿಕೆ ಕೊಡಬೇಕು ಅಂದ್ರೆ ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು. ಆ ಪ್ರಣಾಳಿಕೆ ನಾನು ಮಾಡಿಲ್ಲ ಅಂದ್ರೆ ನಾನು ಹೇಗಿದ್ದು ಒಂದು ವ್ಯವಸ್ಥೆ ಸಂವಿಧಾನದ ತಿದ್ದುಪಡಿ ಬರಬೇಕು ಸರ್. ಅವಾಗಲೇ ಪ್ರಣಾಳಿಕೆ ಒಂದು ವ್ಯಾಲ್ಯೂ, ಅಲ್ಲಿವರೆಗೂ ನಾವು ಪ್ರಣಾಳಿಕೆ ಕೊಡಲ್ಲ ಸರ್. ಅದಕ್ಕೆ ನೋಡಿ ನಮ್ದು ಪಾಂಪ್ಲೆಟ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಟ್ಯಾಂಕ್ ಬಿಟ್ಟಿದ್ದೀವಿ ಸರ್. ಪ್ರಣಾಳಿಕೆ ನೀವ್ ಹೇಳಿ, ನಿಮ್ಮ ಪ್ರಾಬ್ಲಮ್ ನೀವ್ ಹೇಳಿ, ಅದನ್ನ ಕೆಲಸ ಮಾಡಿ, ಸಂಬಳ ತಗೊಂಡು ಕೆಲಸ ಮಾಡಿಸಿ ವರದಿ ಕೊಡುವಂತ ಒಂದು ಸಿಸ್ಟಮ್ ಬರುತ್ತಿಲ್ಲ ಅಂತ ಹೇಳ್ತಾ ಇದ್ದೀವಿ. ಲೇಟ್ ಆಗಲಿಲ್ಲ ಸರ್ ಇದು ಸರ್, ಇದು ಮೊದಲೇ ನೀವು ಬಿಡುಗಡೆ ಮಾಡಿದ್ರೆ ಜನ ಇದು ಮಾಡ್ತೀರಿ, ಈಗ ಲೇಟ್ ಆಗಿಲ್ಲ, ಇನ್ನೊಂದು ಏನು ಸಮೀಪವಾಗ ಸರ್ ಚುನಾವಣೆ ಇಲ್ಲ ಸರ್. ಇದನ್ನ ನಾವು ಒಂದು 2 ವರ್ಷದಿಂದ ಈ ವಿಷಯ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಹಲವಾರು ಜನ ಇದನ್ನ ತಲುಪಿಸ್ತಾನೆ ಬರ್ತಾ ಇದ್ದಾರೆ, ಮೀಡಿಯಾದವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಎಲೆಕ್ಷನ್ ಅಲ್ಲೇ ಇದು ಸ್ವಲ್ಪ, ಯಾಕಂದ್ರೆ ಅವೇರ್ನೆಸ್ ಕೂಡ ಎಲೆಕ್ಷನ್ ಟೈಮಲ್ಲಿ ಜನಗಳು ಸ್ವಲ್ಪ ಈ ಕಡೆ ದೃಷ್ಟಿ ಮಾಡಿ ನೋಡ್ತಾರೆ ಸರ್ ಏನ್ ನಡೀತಿದೆ ಅಂತ. ಇದು ಸೂಕ್ತ ಸಮಯ ಹಾಕೊಂಡಿದ್ದೀನಿ ಇದನ್ನು ತಲುಪಿಸೋದಕ್ಕೆ. ಸರ್ ಇಲ್ಲಿ ಉಪಯೋಗನೆ ಇಲ್ಲ ಸರ್, ಅದಕ್ಕೆ ಐನ ಸುಟ್ಟಾಕೊಂಡೆ ನಾವು ಬಂದಿಲ್ಲ ಸರ್. ಇಲ್ಲಿ ಅಲ್ಲ ಕೇಳಿ, ನಾನ್ ಡಿಸಿಷನ್ ಅಲ್ಲ, ಯಾರು ನನ್ನ ಜೊತೆಯವರು ಡಿಸಿಷನ್ ತಗೊಳೋದಿಲ್ಲ ಸರ್, ಇದು ನೀವೇ ತಗೊಳ್ಳೋದು. ಡಿಸಿಷನ್ ನೀವು ತಗೊಳ್ಳಿ ಅನ್ನೋದೇ ಒಂದು ಚೇಂಜ್ ಸರ್. ರಾಜಕೀಯದಲ್ಲಿ ರಾಜಕಾರಣಿಗಳು ಡಿಸಿಷನ್ ತಗೋತಾರೆ, ಪ್ರಜಾಕೀಯದಲ್ಲಿ ನಾವು ಯಾರು ತಗೊಳ್ಳಲ್ಲ ಸರ್. ನೀವೇ ಡಿಸಿಷನ್ ತಗೋತೀರಾ, ನಿಮ್ಗೇನ್ ಬೇಕು ನೀವೇ ಹೇಳ್ತೀರಾ, ನೀವು ವರದಿ ಒಪ್ಸೋದಷ್ಟೇ ನಮ್ ಕೆಲಸ ಸರ್. ಒಂದು ಪ್ರೆಸ್ ರಿಪೋರ್ಟ್ ಸರ್ ಈ ಕೆಲಸ ನನ್ನ ಪ್ರಕಾರ ಸರ್. ಕರ್ನಾಟಕದಲ್ಲಿ ಬೆಳಗಾವಿ ಎರಡನೇ ರಾಜಧಾನಿ, ಇದರಲ್ಲಿ ನಿಮ್ ಕ್ಯಾಂಡಿಡೇಟ್ ಆರ್ಸಿ ಬಂದ್ರೆ ನಮ್ ಬೆಳಗಾವಿ ಏನ್ ಸರ್ ಕೊಡುಗೆ ನಿಮ್ದು, ಏನ್ ಮಾಡಬಹುದು ಎರಡನೇ ರಾಜಧಾನಿ ಹೆಂಗ್ ಮಾಡಬಹುದು? ನೀವ್ ಹೇಳ್ಬೇಕು ಸರ್, ಏನ್ ಮಾಡಬಹುದು ಅಂತ ನೀವ್ ಹೇಳ್ಬೇಕು. ನಾನು ಹೇಳ್ಬೇಕು ಅಂದ್ರೆ ಇವ್ರ ಹತ್ರ ನಾನು ಹೇಳಿಸ್ಬೇಕು ಅಂದ್ರೆ ನಾಳೆ ಇವ್ರು ಕೆಲಸ ಮಾಡಿಲ್ಲ ಅಂದ್ರೆ ಇವ್ರನ್ನ ಜನ ಕೆಳಗಿಳಿಸೋದು ಬರ್ಬೇಕು ಸರ್. ಶಕ್ತಿ ಬಗ್ಗೆ ಕ್ರಮ ಮಾಡ್ಬೇಕು, ಅಲ್ಲಿವರೆಗೂ ಬರೀ ಫಾಲ್ಸ್ ಪ್ರಾಮಿಸ್ ಆಗುತ್ತೆ ಸರ್. ನಿಮಗೆ ಭರವಸೆ ಕೂಡ ಬಂದಿರ್ಗೆ ಬೆಳಗಾವಿ ನಾನು ಬೇರೆ ತರ ಮಾಡಿಬಿಡ್ತೀನಿ, ಕಂಪ್ಲೀಟ್ ಬದಲಾವಣೆ ಮಾಡಿದ್ರೆ ಅಲ್ಲ ಸರ್. ಸರ್ ನಿಮ್ಗೆ ನಿಮ್ಮ ದುಡ್ಡಲ್ಲಿದೆ ಸರ್, ನಿಮ್ಮ ದುಡ್ಡನ್ನು ನಿಮ್ಗೆ ಪಾರದರ್ಶಕತೆಯಿಂದ ನಿಮ್ಗೆ ವಾಪಸ್ ತಿಳಿಸಿ ನಿಮ್ಗೇನಾಗಬೇಕು ಅಂತ ಕೇಳೋ ವ್ಯವಸ್ಥೆ ಸರ್. ಸರ್ ನಿಮ್ಮ 2 ಮೇಲ್ ID ಬಿಟ್ಟಿದ್ರಿ, ಯಾರಾದ್ರೂ ಮೆಸೇಜ್ ಹಾಕೋದಿದ್ರೆ ಏನಾದ್ರು ಐಡಿಯಾಸ್ ಅಂದ್ರೆ ಹಾಕಿ, ಎಷ್ಟು ಮೇಲ್ ಬಂದಿದ್ದು ಸರ್? ಟೋಟಲ್ ಮೇಲ್ ಎಷ್ಟು ಬಂದಿದೆ ಸರ್, ಕನೆಕ್ಟ್ ಆಗಿದ್ದಾರೆ ಸರ್. ಈ ಒಂದೊಂದು ಪ್ರಾಜೆಕ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸರ್ ತುಂಬಾ ಟೈಮ್ ಹಿಡಿತದೆ. ಸೊ ಅದನ್ನು ಕೂಡ ನಾವು ಕೆಲವು ವಿಡಿಯೋಸ್ಗಳು ಮಾಡಿದ್ದೀವಿ ನೋಡಿ ಸರ್. ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಒಂದು ಕೆರೆಗಳ ಅಭಿವೃದ್ಧಿ ಇರ್ಬೋದು, ಒಂದು ಎಲೆಕ್ಟ್ರಿಸಿಟಿ ಇರ್ಬೋದು, ಸ್ಕೂಲ್ಗಳು ಇರ್ಬೋದು, ಈ ತರ ನಮ್ಮಲ್ಲಿರೋ ದುಡ್ಡನ್ನ ಇಟ್ಕೊಂಡು ನಾವು ಏನೇನು ಮಾಡ್ಬೋದು ತುಂಬಾ ವಿಚಾರಗಳಿದೆ ಸರ್. ಮಾದಾಯಿ ಬಗ್ಗೆ ಬೆಣ್ಣೆ ಹಣ್ಣ ಅನ್ನೋ ರಿಪ್ಲೈ ಮಾಡಿದ್ರಿ ಅವರು ಸುಧೀರ್ ಶೆಟ್ಟಿ ಅಂತ ಕೂರಿಸ್ಕೊಂಡ್ಬಿಟ್ಟಿದ್ರ ಬಗ್ಗೆ ವಿಡಿಯೋನೇ ಮಾಡಿದ್ದೆ ಸರ್. ಆಕ್ಚುಲಿ ಹೇಳ ಸರ್, ಪ್ರಾಬ್ಲಮ್ ಅನ್ನೋದು ಇವಾಗ ಇದನ್ನ ಏನ್ ಮಾಡ್ಬಿಟ್ಟಿದಾರೆ ಅಂದ್ರೆ ಸರ್, ನೀರಿನ ಪ್ರಾಬ್ಲಮ್ ಅಂತ ಮಾತಾಡ್ತಿಲ್ಲ ನಾವು. ನಾವು ಅದಕ್ಕೆ ಒಂದು ಹೆಸರು ಕೊಟ್ಕೊಂಡು ಕಾವೇರಿ ಮಾದಾಯಿ ಅಂತ ಹೆಸರು ಇಟ್ಕೊಂಡು ಅದನ್ನು ರಾಜಕೀಯವಾಗಿ ಇದನ್ನ ಮಾಡ್ಕೊತಾ ಇದೀವಿ ಸರ್ ನಾವು. ಸರ್ ಆಕ್ಚುಲಿ ನೀರಿನ ಸಮಸ್ಯೆ ನಮಗೆ, ನೀರಿಗೆ 3-8 ದಾರಿಗಳಿದ್ದಾವೆ ಸರ್. ಸರ್ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಎಷ್ಟು ಹೇಳಿದ್ರು ಒಂದು ಇದಾಗತ್ತೆ ಸರ್ ನೋಡಿ ಸರ್. ನನಗೆ 3 ಸೇರಿದ್ರೆ ಸರ್, ಶ್ರಮ ಹಣ ಜ್ಞಾನ ಸರ್, ಬುದ್ಧಿಮತ್ತಿಗೆ ಹಣ ಶ್ರಮ. ನಮ್ಮ ಹತ್ರ ಎಷ್ಟು ಹಣ ಇದೆಯೋ ಅಷ್ಟೇ ಅಲ್ವಾ ಸರ್, ನಾವು ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ. ಏನು ಹಣ ಇದೆಯೋ ಅದರಲ್ಲಿ ಬುದ್ಧಿವಂತಿಕೆ ಯೂಸ್ ಮಾಡಿ ಆ ಹಣ ಎಷ್ಟು ಎಫೆಕ್ಟಿವ್ ಆಗಿ ನಾವು ಜನಕ್ಕೆ ತಲುಪಿಸ್ತೀವಿ, ಅದರಲ್ಲಿ ಜನ ಎಷ್ಟು ಶ್ರಮ ಹಾಕಿ
ಎಲ್ಲ ಜನ ಇನ್ವಾಲ್ವ್ ಆಗಿ ಏನ್ ಬದಲಾವಣೆ ತರ್ತಾರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನನ್ನ ಫೋಟೋ ನೆಕ್ಸ್ಟ್ ಇರಲ್ಲ ಸರ್ ಇವಾಗ, ಅಲ್ಲಲ್ಲ ನನಗೆ ಇವಾಗ ಬೇರೆ ದಾರಿ ಇಲ್ಲ, ಇದನ್ನ ನಾನು ತಲುಪಿಸ್ಬೇಕಂದ್ರೆ ನಾನೇ ತಲುಪಿಸ್ಬೇಕು. ನಂದು ಫೋಟೋ ಇರಲ್ಲ ಸರ್ ಅಲ್ಲಿ, ಆಕ್ಚುಲಿ ನಂದು ಫೋಟೋ ಇರಲ್ಲ ಅಲ್ಲಿ, ಬರೀ ನಿಮ್ದೇ ಇರುತ್ತೆ ಸರ್, ಜನರದೇ ಇರುತ್ತೆ. ಏನ್ ಮಾಡಿ ಸ್ಟಾರ್ಟ್ ಮಾಡಿದೀನಿ ಇದನ್ನ ನಾನು ಹೇಳಬೇಕು ಸರ್. ಸ್ಟಾರ್ಟ್ ಮಾಡಿ ಬಾರಿ ನಾಯ್ ಸರ್, ನೀವು ಸ್ಟಾರ್ಟ್ ಮಾಡಿ ಅವಾಗ ಕಳೆದ ಬಾರಿನೇ ಸ್ಟಾರ್ಟ್ ಮಾಡಿದಿರಾ ಸರ್, ನೀವು ವಿಧಾನಸಭಾ ಇಲಾಖೆ ಇದ್ದಾಗಿನೇ ಸ್ಟಾರ್ಟ್ ಮಾಡಿದಿರಾ, ಅವಾಗ್ಲೂ ಇದೇ ಹೇಳಿದ್ರಿ, ಈಗಲೂ ಈಗ ಹೇಳ್ತಿದ್ರ ಸರ್? ಈಗ ಹೇಳಲೇಬೇಕಲ್ಲ ಸರ್, ಅಲ್ಲ ಹೇಳಬೇಕು ಅಲ್ಲ, ನೀವು ಬರೀ ಪ್ರಜಾಕ್ಕೆ ಹೇಳ್ಬೇಕು ಸರ್. ಸರ್ ಈ ಉತ್ತರ ಕರ್ನಾಟಕ ಜನತಂತ್ರ, ಇದು ಉಪೇಂದ್ರ ಅವರೊಂದು ಪಕ್ಷ ಮಾಡಿದ್ದಾರೆ, ಕೇವಲ ಚುನಾವಣೆ ದಿನ ಮಾತ್ರ ಬರ್ತಾರೆ, ಮಿಕ್ಕಿದ ದಿನ ಬರಲ್ಲ ಅಂತ ಅನ್ನೋ ಅನಿಸಿಕೆ ಇದೆ ಸರ್. ಯಾಕೆ ಯಾಕೆ ಬರ್ತಿಲ್ಲ ಸರ್? ಚುನಾವಣೆಯಲ್ಲಿ ನೀವು ಕೆಲಸ ಕೊಟ್ಟು ಸರ್, ನಮ್ಮ ಮನೆಯಲ್ಲಿ ನಾನೊಬ್ಬ ಡ್ರೈವರ್ ಇಟ್ಬಿಟ್ಟಿದ್ದೀನಿ ಸರ್, ನಾನು ಆ ಡ್ರೈವರ್ ಬಿಟ್ಬಿಟ್ಟು ಯಾರೋ ಹೊರಗಡೆ ಹೋಗೋ ಬರೋಲಿ, ನನ್ಗೆ ಯಾಕೆ ಕಾರ್ ಓಡಿಸಲ್ಲ ಅಂತ ಬಯಸಲಿ ಸರ್. ನೀವು ಕೆಲಸ ಕೊಟ್ಟು ಸಂಬಳ ಕೊಡ್ತೀರೋ ನೀವು ಕೇಳ್ಬೇಕು ಸರ್ ಅಲ್ವಾ? ನೀವು ಕೆಲಸ ಕೊಟ್ಟರು ಅಂತ ಕೇಳಿದ್ರೆ ಸರ್ ಸಂಘಟನೆ ಸ್ಟಾರ್ಟ್ ಮಾಡ್ಬೇಕಿದ್ರೆ ಸರ್, ಬೆಳಗಾವಿಯಲ್ಲಿ ಸುವರ್ಣ ಸೌಧವನ್ನು ಬಿಟ್ಟಿದ್ದಾರೆ, ಕಚೇರಿಗಳಿಲ್ಲ, ಅಲ್ಲಿ ಆ ಕಚೇರಿಗಳು ರಾಜ್ಯ ಮಟ್ಟದ ಕಚೇರಿಗಳನ್ನ ಸುವರ್ಣ ಸೌಧಕ್ಕೆ ಸ್ಥಳಾಂತರ ಮಾಡುವಂತ ಕೆಲಸ ನಿಮಗೆ ಕೊಡ್ತೀವಿ. ಹೇಳಿ ಸರ್, ನಾನು ಹೇಳ್ತಿರೋದು ಬೇರೆ, ನೀವು ಮತ್ತೆ ಒಂದು ಕೇಳಿ, ಒಂದ್ ನಿಮಿಷ, ದೊಡ್ಡ ವಿಧಾನಸೌಧ ಕಟ್ಟಿ ಅದನ್ನು ಕಟ್ಟಿರುವಂತ ಓನರ್ಸ್ ನೀವು, ಕೆಲಸಗಾರ ಕೂಡ ಒಳಗಿಡ್ತಾ ಇದ್ದೀರಾ. ನೀವೇ ಹೇಳ್ತಾ ಇದ್ದೀರಾ ಏನೇ, ಒಂದ್ ದೊಡ್ಡ ಬಂಗ್ಲೆ ಕಟ್ಬಿಟ್ಟು ಯಾರು ಬರ್ತಾ ಇಲ್ಲ ಇಲ್ಲಿ ಅಂದ್ರೆ, ನಿಮ್ಗೆ 72 ವರ್ಷದ ರಾಜಕೀಯ ಏನ್ ಕೊಡ್ತಾ ಇದೆ ಅಂತ ನಿಮ್ಮ ಸರ್ ಅಧಿಕಾರ ಅಲ್ಲ ಸರ್, ನೀವು ಕೆಲಸ ಕೊಟ್ಟಿಲ್ಲ ಅಂದ್ರೆ ಅದೇ ಅರ್ಥ ಅಲ್ಲ ಸರ್, ನಿಮಗೆ ಕೆಲಸ ಇಲ್ಲ ಅನ್ನೋ ಅರ್ಥ ಅಲ್ಲ ಸಮಸ್ಯೆಗಳು. ಏನಕ್ಕೆ ಸರಿ ಸಿಸ್ಟಮ್ ಇದೆ ಸರ್? ಈಗಿನ ಸಿಸ್ಟಮ್ ಇದೆಯಲ್ವಾ, ನೀವೆಲ್ಲರೂ ಕೆಲಸ ಕೊಟ್ಟಿದ್ದೀರಿ 72 ವರ್ಷದಿಂದಲ್ವಾ, ಸಂಬಳ ಕೊಡ್ತಿದ್ದೀರಾ ಅವ್ರಿಗೆ, ಫೆಸಿಲಿಟಿ ಕೊಡ್ತಿದ್ದೀರಾ, ನೀವೇ ಹೇಳಿದ್ರೆ ದೊಡ್ಡ ಬಂಗ್ಲೆ ಕಟ್ಟಿಟ್ಟಿದ್ದೀರಾ, ಇದುವರೆಗೂ ಕೆಲಸ ಮಾಡಿದಾರಲ್ವಾ ಸರ್? ಅಲ್ಲ ಅವ್ರು ಮಾಡಲ್ಲ ಅಂತ ಕೇಳಕ್ ನೀವು ಮಾಡ್ತಾರೆ ಕೇಳ್ತೀನಿ ಕೇಳಿ, ಯಾಕ ಕೆಲಸ ಮಾಡಲ್ಲ ಅಂದ್ರೆ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡುವಂತ ಇದಕ್ಕೆ ನೀವು ಒಳ್ಳಾಗ್ತೀರಾ, ಓಕೆನಾ? ನಿಮ್ಗೆ ಗೊತ್ತಿದೆ, ಹಳೆ ಕೋಟ್ ಹಾಕ್ತಾರೆ, ಕುಕ್ಕರ್ ಕೋಟ್ ಹಾಕ್ತಾರೆ. ನೀವು ಹೇಳ್ತೀರಾ ನಾನು ಯಾಸ ಮಾಡ್ತೀನಿ, ಓಕೆನಾ? ನೀವು ಹಣಕ್ಕೆ ಓಟನ್ನೇ ಮಾರ್ಬಿಟ್ಟು ನಿಮ್ಗೆ ಏನ್ ರೈಟ್ಸ್ ಇದೆ ಸರ್ ಅಂತ ಕೇಳೋದಕ್ಕೆ ಜನರಿಗೆ ಸಮಸ್ಯೆಗಳ ಸ್ಪಂದನೆ ಕೊಡ್ತೀರೋ ಅನ್ನೋದು ಏನ್ ಗ್ಯಾರಂಟಿ ಅಂತ ನಾನ್ ನಿಮ್ಗೆ ಕೇಳ್ತಾ ಇರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಅವ್ರು ಏನೋ ಮಾಡಿದ್ರು ಅವ್ರು ಹಾಳಾಗಿ ಹೋತು, ಪರ್ಯಾಯ ಮಾರ್ಗ ಕಂಡಿದ್ದಾರೆ. ನಿಮ್ಮ ನಿರ್ಧಾರ ಈಗ ಸಮಸ್ಯೆ ಅಂತ ನಿಮ್ ಮನೆ ಬರ್ತೀನಿ, ನೀವು ನನ್ನ ಸ್ಪಂದನೆ ಕೊಡ್ಬೇಕು, ಇಲ್ಲ ನನ್ನ ನೀವು ಅಧಿಕಾರ ಕೊಡಿ ಆಮೇಲೆ ನೋಡ್ತೀನಿ ಅಂದ್ರೆ ಏನರ್ಥ ಅದು? ಅಂದ್ರೆ ಫಸ್ಟ್ ನಿಮ್ಗೆ ಸಮಾಜ ಸೇವೆ ಮಾಡ್ಕೊಂಡು, ಸಮಾಜ ಸೇವೆ ಅಂದ್ರೆ ಏನು, ಅವ್ರ ಸಹಾಯ ಈಗಿನ ಪರಿಸ್ಥಿತಿ ಹಂಗೆ ಇದೆ ಸರ್. ಈಗ ಗಾಳ ಹಾಕಿ ಮೀನ್ ಹಿಡಿ, ಒಂದ್ನಿಮಿಷ ಹೇಳಿ, ಒಂದ್ನಿಮಿಷ ಸರ್, ಹೋರಾಟ ಇಲ್ಲ ಏನಿಲ್ಲ, ಡೈರೆಕ್ಟ್ ಬಂದ್ರೆ ಏನರ್ಥ ಅದು ಸರ್? ಒಂದ್ನಿಮಿಷ ಸರ್, ಸರ್ ಏನು ನಾನು ಬಿಸ್ನೆಸ್ ಮಾಡಕ್ ಬಂದ ಹೌದು, ನೀವು ಹೇಗೆ ಹೇಳಿದ್ರೆ ನಾವು ಹಂಗೆ ಒಂದ್ನಿಮಿಷ ಸರ್, ಒಂದ್ನಿಮಿಷ
ನಿಮಿಷ ಕೋಪ ಮಾಡ್ಕೊಂಬೇಡಿ. ಇಲ್ಲ ಕೋಪ ಅಲ್ಲ ಸರ್, ಇಲ್ಲಿ ಒಂದ್ ನಿಮಿಷ ಕೈ ಕೂತ್ ಕೇಳ್ತಾ ಇದ್ದೀನಿ, ಸಮಸ್ಯೆ ಅಲ್ವಾ ಸರ್? ಅಲ್ಲ ನೀವು ಸಮಸ್ಯೆ ಸ್ಪಂದನೆ ಅಂದ್ರೆ ಈಗ ಕೇಳಿದ್ರೆ ಒಂದ್ನೇ ಮಾಡಲ್ಲ ಡೈರೆಕ್ಟ್. ನನ್ನ ಪ್ರಕಾರ ಇದು ಸಮಾಜ ಸೇವೆ ಸರ್. ಎಲೆಕ್ಷನ್ ಅನ್ನೋದು ಆಡಳಿತ ಅನ್ನೋದು ಅಲ್ಲ, ಎಲೆಕ್ಷನ್ ಬಿಫೋರ್ ಇದಕ್ಕಿಂತ ಮುಂಚೆ ಇನ್ವಾಲ್ವ್ ಆಗಲಿಲ್ಲ. ಸರ್, 28 ಕ್ಷೇತ್ರದಲ್ಲಿ ನೀವು ಒಂದ್ ಸೀಟ್ ನಿಲ್ಲಿಸಲ್ಲ ಅಂತ ಹೇಳಿದ್ರಿ, ಬಟ್ ಅಲ್ಲಿ ಯಾಕೆ ನಿಲ್ಲಿಸಲ್ಲ, ಕಾರಣ ಏನು ಸರ್? ಬರಲಿಲ್ಲ ಸರ್. ಉತ್ತಮ ಪ್ರಜಾಪ್ರಭುತ್ವ ಪಕ್ಷದ ನೋಡಿ ಸರ್, ಅದೇ 72 ವರ್ಷದ ಕೊಡುಗೆ ಸರ್ ನಮ್ಮ ದೇಶಕ್ಕೆ ಮಾಡಿರೋದು.
ಎಷ್ಟು ಇಂಜಿನಿಯರ್ಸ್ ಬೇಕು ನಮ್ಮ ದೇಶದಿಂದ ಅನ್ನೋ ಕ್ಯಾಲ್ಕುಲೇಷನ್ ಇದೆ. ಇಂಜಿನಿಯರಿಂಗ್ ಕಾಲೇಜ್ಗಳು ಓಪನ್ ಆಗ್ತಾ ಇದೆ, ಅದೊಂದು ಬಿಸ್ನೆಸ್ ಆಗಿದೆ ಸರ್. ನಾವು ಇಂಜಿನಿಯರ್ ಸರ್, 4 ವರ್ಷ ಓದ್ತೀರಾ ಸರ್, ಮತ್ತೆ 6 ತಿಂಗಳು ಟ್ರೈನಿಂಗ್ ತಗೊಂಡು ಕೆಲಸ ಕೊಡ್ತೀರಲ್ಲ ಸರ್, 4 ವರ್ಷ ಏನಕ್ಕೆ ಸರ್ ಓದ್ತೀರಾ? ಅದೇ ಸರ್, ಏನಕ್ಕೆ ಸರ್? ಸರ್ ಎಷ್ಟು, ನಾನು ಅದೇ ಹೇಳ್ತೀರಾ ಸರ್, ಯಾವಾಗ ರಾಜಕೀಯ ಬಿಸ್ನೆಸ್ ಆಗುತ್ತೋ ಎಲ್ಲ ಬಿಸ್ನೆಸ್ ಆಗ ಸರ್, ಜೊತೆಗೆ ಸಂಬಂಧಪಟ್ಟಿರುವಂತ ಎಜುಕೇಶನ್, ಹೆಲ್ತ್, ಮೀಡಿಯಾ ಎಲ್ಲವೂ ಬಿಸ್ನೆಸ್ ಆಗುತ್ತಲ್ಲ ಸರ್. ಹಿಂಗೆ ಎಲ್ಲಿ ಸರ್ ಪ್ರಜಾಪ್ರಭುತ್ವ? ಹಣ ಇರೋದೇ ಪ್ರಭುತ್ವ ಅಲ್ವಾ ಸರ್? ಇಲ್ಲಿಂದ ವ್ಯಕ್ತಿಗಳು ಬಂದಾಗ ನೀವೇನ್ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಅಂತ ಕೇಳ್ಬಿಟ್ರೆ ಪಾಪ ಅವ್ರಿಗೆ ಎಲ್ಲ ಆಗತ್ತೆ ಸರ್? ಅವ್ರೇನೋ ಸಣ್ಣ ಪುಟ್ಟ ಸೇವೆಗೆ ಯಾರು ಸರ್ ರೆಕಗ್ನೈಸ್ ಮಾಡ್ತಾರೆ? ದೊಡ್ಡದಾಗಿ ಏನೋ ಒಂದು ಸೇವೆ ಮಾಡ್ಬೇಕು, ಇವರು ಅವಾಗ ದುಡ್ಡು ಇರಬೇಕು, ಅಂಥವ್ರೆ ಇಲ್ಲಿ ಬರಬೇಕು. ಅದ್ರ ಒಂದು ಇನ್ವೆಸ್ಟ್ಮೆಂಟ್ ಥರ ಮಾಡ್ಕೊಂಡೇ ಬರಬೇಕನ್ನೋ ಪರಿಸ್ಥಿತಿ ನಾವು ಕ್ರಿಯೇಟ್ ಮಾಡ್ಬಿಟ್ರೆ ಅವಾಗ ಸಾಮಾನ್ಯದವ್ರು ಎಲ್ಲಿ ಸರ್ ಬರಕ್ಕೆ ಸಾಧ್ಯ? ಸರ್ ಸಂವಿಧಾನ ಬರಿಬೇಕಾಗಿದ್ದಲ್ಲ ಸರ್, ಸಮಾಜ ಸೇವೆ 3 ವರ್ಷ ಮಾಡಿದ ನಂತರ ನೀವು ರಾಜಕೀಯ ವ್ಯವಸ್ಥೆಗೆ ಬರಬೇಕು ಅಲ್ವ ಸರ್, ಬರಿಬೇಕಾಗಿದ್ದಲ್ವ ಸರ್? ಯಾಕೆ ಸರ್ ಬರ್ತಿಲ್ಲ? ನಮಗಿಂತ ಅವ್ರ ತಿಳುವಳಿಕೆ ಅಂತೂ ಅದ್ಭುತವಾಗಿದೆ ಅಲ್ಲ ಸರ್, ಮೇಧಾವಿಗಳು ಕೂತ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿದೆ ಅಲ್ವಾ ಸರ್, ಅದಕ್ಕೆ ಗೌರವ ಕೊಟ್ಟು ಮಾತಾಡೋಣ ಸರ್. ಯಾಕೆ ಸರ್ 3 ಸರಳ ಸೂತ್ರಗಳು ಹೇಳಿದ್ರು? ಒಬ್ಬ ಹುಚ್ಚ ಆಗಿರಬಾರ್ದು, ವೋಟಿಂಗ್ ರೈಟ್ಸ್ ಇರಬೇಕು, ಅವ್ನು ಈ ದೇಶದ ಪ್ರಜೆ ಆಗಿರ್ಬೇಕು, ಯಾರು ಬೇಕಾದ ಬಂದ ಇಲ್ಲಿಂದ ಅಲ್ವಾ ಸರ್? ಸರ್ ಏನಿಲ್ಲ ಸರ್, ಇದನ್ನ ತಪ್ಪುಗಳಿಂದ ತಪ್ಪುದು ನಿಜವಾದ ನೀವು ಕೇಳಿ ಕ್ವಶನ್, ಖಂಡಿತ ತಪ್ಪಲ್ಲ ಸರ್, ನಮ್ಮ ಕೈಲಾದಷ್ಟು ಆನ್ಸರ್ ಮಾಡ್ತೀವಿ ತಮಗೆ. ಯಾಕಂದ್ರೆ ತಾವು ಬಹಳ ಮುಖ್ಯ ಸರ್, ನಾನು ಹೇಳ್ತಿರೋದು ತಮ್ಮಿಂದ ಇದು ಜನಕ್ಕೆ ಜಾಸ್ತಿ ಪ್ರಚಾರ ಆಗಿ ಸಿಗಬೇಕು. ಸೊ ಏನೋ ಸೋಷಿಯಲ್ ಮೀಡಿಯಾ ರಿಕ್ವೆಸ್ಟ್ ಮಾಡ್ಬೋದು, ತುಂಬ ಹುಡುಗರುಗಳು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿ ಅವ್ರಿಗೆ ಏನೋ ಒಂದು ಬದಲಾವಣೆ, ಒಂದು ನಂಬಿಕೆ ಬಂದಿದೆ ಸರ್. ಅದ್ರ ಮೇಲೆ ಕೂಡ ನೀವೇನೋ ಬದಲಾಗ್ಬೋದು, ನಿಮ್ಮನ್ನ ನೀವು ನಂಬೋದು ಅಂದ್ರೆ ನಾನು ಮ್ಯಾಕ್ಸಿಮಮ್ ಹೇಳ್ಬೋದು ಸರ್ ಇಷ್ಟನ್ನ. ಅದಕ್ಕೋಸ್ಕರ ನಾನು ಬಿಗಿನಿಂಗ್ಗೆ ಇಲ್ಲಿ ಬಂತು ಸರ್, ಏನಂದ್ರೆ ದೊಡ್ಡ ಪ್ರಚಾರ ಮಾಡ್ತೇನೆ, ದೊಡ್ಡ ಜನ ಸೇರ್ತೇನೆ, ಜನ ಒಂದು ಸೆನ್ಸೇಷನ್ ಬರಲ್ಲ ಅಂತ ತುಂಬ ಜನ ಹೇಳ್ತಾರೆ ಸರ್ ಅಲ್ವಾ ಸರ್. ಅದನ್ನ ಬಿಟ್ಟು ನಾವು ಸಣ್ಣದಾಗಿ ಮೌನ ಕ್ರಾಂತಿಯಿಂದಲೇ ಹೊರಟಿದ್ದೀವಿ ಸರ್. ಯುವಕರು ಬರಲಿ, ನಿಂತ್ಕೊಳ್ಳಿ, ಒಂದು ತೋರಿಸ್ತಾ ಹೋಗೋಣ. ನಾವು ಟೈಮ್ ಲಿಮಿಟ್ ಹಾಕಿಲ್ಲ ಸರ್ ಇದಕ್ಕೆ. ನಾನು ಮುಂಚೆ ಹೇಳ್ತಾ ಇದ್ದೀನಿ, ಗೆಲುವು ಸೋಲು ನಿಮ್ಮದಲ್ಲ, ನೀವು ಪಾರ್ಟಿಸಿಪೇಷನ್ ಮಾಡಿದ್ರೆ ದೊಡ್ಡ ಗೆಲುವು. ಸೊ ಸಮಾಧಾನದಲ್ಲಿರಿ, ನೀವು ಯಾರನ್ನೂ ಫೋರ್ಸ್ ಮಾಡಬೇಡಿ. ಜನಕ್ಕೆ ಅದು ಯಾವಾಗ ಇದಾಗುತ್ತೋ ಅವಾಗ ಜನ ಬೆಂಬಲ ಕೊಡ್ತಾರೆ, ಅವಾಗಲೂ ನೀವು ಗೆಲ್ಲಲ್ಲ, ಜನ ಗೆಲ್ತಾರೆ. ನೀವು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಚುನಾವಣೆ ನಿಂತ ಮೇಲೆ ಚುನಾವಣೆ ನಿಂತ್ಕೊಂಡು ಗೆದ್ದ ಮೇಲೆ ಅವ್ರು ಹುಷಾರಾಗಿರ್ತಾರೆ, ಆದ್ರೆ ಜನರು ಮಾಡ್ತಾ ಇದ್ದಾರಲ್ಲ ಅದು ಕೇಳ್ತಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಒಂದು ಹೆಲ್ಮೆಟ್ ಕೊಡ್ತಾರೆ, ಕೆಲವೊಂದಿಷ್ಟು ಟಿವಿ ಮಾತಾಡಿದ್ರು ಬಿಜೆಪಿ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಂತವ್ರ ಮೇಲೆ ಹಲ್ಲೆ ಆದ್ರೆ ನಾನು ಜವಾಬ್ದಾರಿ ಅಲ್ಲ ಅಂತ ಅವ್ರು ಓದ್ತುಕೋವಾಗ ಹೇಳ್ತಾರೆ ಸರ್. ಎಲ್ಲ ಇವರು ನಾ ಜವಾಬ್ದಾರಿ ಆಗಿರ್ತಾರೆ ಅಂತ ನಿನ್ನೆ ನೋಡಿದ್ರೆ ಅಲ್ಲಿ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಹೇಳಿದ 2 ತಾಸಿಗೆ ಮಾಧ್ಯಮದ ಮೇಲೆ ಹಲ್ಲೆ ಆಗ್ತದೆ. ಏನ್ ನಡೀತಾ ಇದೆ ಸರ್? ನೋಡಿ ಸರ್, ನೀವು ಎಷ್ಟು ನೀವು ಫಸ್ಟ್ ಚೇಂಜ್ ಆಗ್ಬೇಕು, ನೀವು ಚೇಂಜ್ ಮಾಡ್ಬೇಕು ಸರ್. ಇವಾಗ ಅಧಿಕಾರ ಆಗಿದ್ರೆ ನಾನು ಅದನ್ನ ಮಾತಾಡ್ತೀನಿ ಸರ್. ಸರ್ ನನಗೆ ನೀವು ಅಧಿಕಾರ ಕೊಟ್ಟಿದ್ದೀರಾ ಸರ್, ನನ್ನ ವಿಧಾನಸಭೆ ಕೊಟ್ಟಿದ್ದೀರಾ ಸರ್. ನನಗೆ ಬಹಳ ಬೇಜಾರಾಗಿದೆ ಗೊತ್ತಾದ, ತುಂಬಾ ಜನ ಹಳ್ಳಿಯಿಂದ ಬಂದು ವಿಧಾನಸಭೆ ಹಿಂಗೆ ನೋಡ್ತಾ ನಿಂತಿರ್ತಾರೆ ಸರ್. ಅವಾಗ ಅನ್ಸುತ್ತೆ ಓನರ್ ಸೊರೆ ನಿಧಿ ಅಲ್ಲಪ್ಪ, ಇವ್ರು ಸಂಬಳ ಕೊಟ್ಟರು ಒಳಗೆ ಕೊಡ್ತಾರಲ್ಲಪ್ಪ. ಸರ್ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಸರ್. ಸರ್ ಅದು 82 ವರ್ಷದಿಂದ ಬೆಳಕು ಬಂದಿದೆ ಸರ್. ಈಗ ನಾನು ಇನ್ನು ಹೊಸ ಬಂದ್ಬಿಟ್ಟು ನಾನು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋದು ತಪ್ಪಾಗತ್ತೆ ಸರ್. ನಾನು ಜನ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಜನಕ್ಕೆ ಗೊತ್ತು ಸರಿ ತಪ್ಪು ಯಾವುದು ಅಂತ. ಖಂಡಿತ ಸರ್ ಜನನೇ ನಿರ್ಧಾರ ಮಾಡಬೇಕು, ಜನನೇ ಬದಲಾಯಿಸಬೇಕು, ಜನನೇ ತೀರ್ಮಾನ ಮಾಡಬೇಕು ಸರ್. ನಾನು ವಿಧಾನಸೌಧ ಕೂತ್ಕೊಳ್ಳೋಕೆ ಬಂದಿಲ್ಲ ಸರ್. ವಿಧಾನಸೌಧನ ಒಂದು ಅದ್ಭುತವಾದ ಪ್ರಜೆಗಳಿಗೆ ಒಂದು ಒಳ್ಳೆ ಮನೋರಂಜನಾ ತಾಣ ಮಾಡಿ, ಅದೊಂದು ಇನ್ಸ್ಟಿಟ್ಯೂಷನ್ ಮಾಡಿ, ಅಲ್ಲಿ ಯುವಕರು ಓದೋ ಥರ ಮಾಡಿ, ಇವರೆಲ್ಲ ಹೊರಗಡೆ ಬಂದು ಜನರಿಗೆ ಸಂಬಂಧದಲ್ಲಿ ಕೆಲಸ ಮಾಡ್ಬೇಕು ಸರ್. ಆ್ಯಕ್ಚುಲಿ ನಾವಿನ್ನೂ ಆ ರಾಜರ ಸಂಸ್ಕೃತಿಯಿಂದ ಹೊರಗೆ ಬಂದಿಲ್ಲಲ್ಲ ಸರ್, ಇನ್ನೂ ನಮ್ಮನ್ನು ಕಂಡೊಳಗೆ ಅಲ್ಲೇ ಕುಳಿತಿರಲ್ಲ ಸರ್. ಬೇಡ ಸರ್, ಸರ್ ವಿಧಾನಸೌಧ ಬೇಕೇ ಬೇಡ ಅಂತಾನೆ ಸರ್ ಹೇಳ್ತಿರೋದು. ಜನ ಸಂಪರ್ಕದಲ್ಲಿ ಇದ್ದು ಈ ಕೆಲಸ ನೋಡ್ಬೇಕಲ್ಲ ಸರ್, 22 ಜನರ ಸಂಪರ್ಕ ನೋಡ್ಬೇಕು ಸರ್. ಸರ್ ನಮಗೆ ಗೊತ್ತಿರೋದು ಸರ್,
ಕೊಡುತ್ತೆ ಸರ್. ಪ್ರಜಾಕೀಯ ಪಕ್ಷ ಏನಾದ್ರೂ ಗೆದ್ ಬಂದ್ರೆ, ಪ್ರಜಾಕೀಯ ಪಕ್ಷ ಏನಾದ್ರೂ ಗೆದ್ ಬಂದ್ರೆ ಸೂಪರ್ ಸಿನಿಮಾ ತರ ಆಗುತ್ತಾ ಈ ದೇಶ? ಸರ್, ನಾನು ಸೂಪರ್ ಅನ್ನೋ ಸಿನಿಮಾ ಮಾತ್ರ ಮಾಡಿದ್ದೀನಿ ಸರ್, ಡೈರೆಕ್ಟರ್ ಕೊಡ್ತೇನೆ. ರಿಯಲ್ ನೀವು ಮಾಡ್ತೀರಾ ಸರ್? ಖಂಡಿತ ಅವ್ರಿಬ್ಬರು ದೋಸಿಂಗ್ ಅಲ್ಲ ಸರ್, ಖಂಡಿತ. ಏನ್ ಬದಲಾವಣೆ ಸರ್? ಇಷ್ಟೊತ್ತರ ಹೇಳಿದ್ನಲ್ಲ ಸರ್, ಎರಡು ಮೂರು ತೆಗೆದಾವಣೆ ಅಂದ್ರೆ ನಿಮ್ ಪಕ್ಷ ಗೆದ್ ಬಂದ್ರೆ ಬದಲಾವಣೆ. ರಾಜಕೀಯ ಪ್ರಜಾಕೀಯ ಸಂಬಂಧ ಇಲ್ಲ, ನಮ್ಗೆ ಸಪರೇಟ್ ಆಗಿಲ್ಲ, ನಮ್ಮ ಸಮಸ್ಯೆವನ್ನ ನಮ್ಗೆ ಹೇಳಿ ಅಂತ ಇದ್ರೆ ಅದಕ್ಕೆ ಸರ್. ಅಲ್ಲ ಸರ್, ಈಗ ರಾಜಕೀಯ ಕೆಲಸ ಮಾಡ್ಬೇಕು, ಕ್ಷೇತ್ರದಲ್ಲಿ ಏನ್ ಮಾಡಿದೀನಿ, ಸಾಂಕಾರಿ ಮಾಡಿದೀನಿ, ನನ್ನ ಮತ ಹಾಕಿ ಅಂತ ಹೇಳ್ತಾನೆ ಮತ ಬೇಡ ಬೇಡ ಸರ್. ನಿಮ್ಗೆ ಏನಾರ ಸತ್ಯ ಅನ್ಸಿದ್ರೆ ನೀವು ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ವೋಟ್ ಕೊಡ್ತೀರಾ ಸರ್? ಓಕೆ ಸರ್, ಸರ್ 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 ಇನ್ನೊಂದು ರಿಕ್ವೆಸ್ಟ್ ಸರ್, ಇನ್ನೊಂದ್ಸಾರಿ ಪ್ರೆಸ್ ಮೀಟ್ ಮಾಡುವಾಗ ನಿಮ್ ಕಾರ್ಯಕರ್ತನ ಯಾರು ಕರ್ಕೊಂಡ್ ಬಿಡ್ಬೇಡಿ ಸರ್, ಇಲ್ಲ ಮಾಡಿದ್ರೆ ಸರಿ ಅನ್ಸಲ್ಲ ಸರ್. ಇಲ್ಲ ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕಪ್ಪ ಕ್ಲಾಪ್ ಹೊಡಿತೀರಾ ನೀವು, ಸುಮ್ಮನೆ ಇರಪ್ಪ. ಕಾಲ ಲೋಬಲ್ ಅವೇ ನೋಡ್ದ.